ಸೋಂಕು ಉಲ್ಬಣವಾಗ್ತಾ ಇದೆ. ದೇಶದಲ್ಲಿ ಹೈ ಅಲರ್ಟ್ ಅನ್ನು ಈಗಾಗಲೇ ಘೋಷಣೆ ಮಾಡಲಾಗಿರುವಂತದ್ದು. ಕೊರೋನಾ ಕಂಟ್ರೋಲ್ಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ವಿದೇಶಿ ಪ್ರಯಾಣಿಕರಿಗೆ ಆರ್ಟಿಪಿಸಿಆರ್ ವರದಿ ಕಡ್ಡಾಯ ಮಾಡಲಾಗಿರುವಂತದ್ದು. ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಹಾಂಗ್ಕಾಂಗ್, ಥೈಲ್ಯಾಂಡ್ ಈ ಐದು ದೇಶಗಳಿಂದ ಬರುವವರಿಗೆ ರಿಪೋರ್ಟ್ ಕಡ್ಡಾಯ ಮಾಡಲಾಗಿರುವಂತದ್ದು. ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲೇ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಹೊಸ ಆದೇಶವನ್ನು ಕೂಡ ಮಾಡಲಾಗಿರುವಂತದ್ದು. ಈ ಹಿಂದೆ ಈ ಎಲ್ಲಾ ರೂಲ್ಸ್ ಗಳನ್ನು ಫಾಲೋ ಮಾಡಲಾಗ್ತಾ ಇತ್ತು. ಇದೀಗ ಮತ್ತೆ ದೇಶದಲ್ಲಿ ಸೋಂಕು ಹೆಚ್ಚಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಐದು ದೇಶಗಳಿಂದ ಬರುವವರಿಗೆ ರಿಪೋರ್ಟ್ ಕಡ್ಡಾಯ ಮಾಡಲಾಗಿರುವಂತದ್ದು. ಅಂದ್ರೆ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಹಾಂಗ್ಕಾಂಗ್, ಥೈಲ್ಯಾಂಡ್ ನಿಂದ ಬರುವವರಿಗೆ ವಿದೇಶಿ ಪ್ರಯಾಣಿಕರಿಗೆ ಏನೋ ಆರ್ಟಿಪಿಸಿಆರ್ ವರದಿ ಕಡ್ಡಾಯ ಮಾಡಲಾಗಿದೆ. ದೇಶದಲ್ಲಿ ಮತ್ತೆ ಮರುಕಳಿಸಿದೆ ಕ್ವಾರಂಟೈನ್ ನಿಯಮ. ಸೋಂಕಿನ ಲಕ್ಷಣ ಇದ್ದವರಿಗೆ ಕೊರೋನಾ ಟೆಸ್ಟ್ ಮಾಡಿಸಲೇಬೇಕು. ಆರ್ಟಿಪಿಸಿಆರ್ ನಲ್ಲಿ ಪಾಸಿಟಿವ್ ಬಂದ್ರೆ ಕ್ವಾರಂಟೈನ್ ಗೆ ಒಳಪಡಬೇಕಾಗುತ್ತೆ. ಜ್ವರದ ಲಕ್ಷಣಗಳು ಇದ್ರೆ ಐಸೋಲೇಷನ್ ಕಡ್ಡಾಯ ಮಾಡಲಾಗುತ್ತೆ ಅಂತವರಿಗೆ ಹೊಸ ಆದೇಶವನ್ನ ಹೊರಡಿಸಿದೆ ಕೇಂದ್ರ ಆರೋಗ್ಯ ಇಲಾಖೆ. ಇನ್ನು ಆರ್ಟಿಪಿಸಿಆರ್ ಟೆಸ್ಟ್ ನಲ್ಲಿ ನೆಗೆಟಿವ್ ಬಂದ್ರೆ ಅವರನ್ನ ಬಿಟ್ ಕಳಿಸ್ತಾರೆ. ಪಾಸಿಟಿವ್ ಬಂದ್ರೆ ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಟೆಸ್ಟ್ ನ ಮಾಡಿಸಬೇಕಾಗಿರುವಂತದ್ದು. ಅಂದ್ರೆ ವಿದೇಶದಿಂದ ಬಂದವರಿಗೆ ಪಾಸಿಟಿವ್ ಆದ್ರೆ 7 ರಿಂದ 8 ದಿನ ಐಸೋಲೇಷನ್ ಆಗಬೇಕಾಗುತ್ತೆ. ಅಂದ್ರೆ ಕ್ವಾರಂಟೈನ್ ನಿಯಮ ಹೇಗಿತ್ತು ಅಂದ್ರೆ ಈ ಹಿಂದೆ ಅದೇ ನಿಯಮವನ್ನ ಪಾಲನೆ ಮಾಡುವುದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. 8ನೇ ದಿನಕ್ಕೆ ಮರು ಕೋವಿಡ್ ಟೆಸ್ಟ್ ಮಾಡಿ ನೆಗೆಟಿವ್ ಬಂದ್ರೆ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಅಂದ್ರೆ ವಿದೇಶದಿಂದ ಬಂದವರಿಗೆ ಪಾಸಿಟಿವ್ ಆದ್ರೆ 7ರಿಂದ 8 ದಿನ ಐಸೋಲೇಷನ್ಗೆ ಒಳಪಡಬೇಕಾಗುತ್ತೆ. ಅವರು ಟ್ರೀಟ್ಮೆಂಟ್ ತೆಗೆದುಕೊಂಡು ಆ ನಂತರ ಮತ್ತೆ ಪರೀಕ್ಷೆ ಮಾಡಿ ಅವ್ರನ್ನ ಬಿಟ್ಟು ಕಳಿಸಲಾಗುತ್ತೆ. ಇನ್ನು 8ನೇ ದಿನಕ್ಕೆ ಮರು ಕೋವಿಡ್ ಟೆಸ್ಟ್ ಮಾಡಿ ನೆಗೆಟಿವ್ ಬಂದ್ರೆ ಅವರನ್ನ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಅಂದ್ರೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಟೆಸ್ಟ್ ರಿಪೋರ್ಟ್ ಬಂದ್ರೆ ಅವ್ರನ್ನ ಬಿಡಲಾಗತ್ತೆ. ಸ್ಯಾಂಪಲ್ ಪಡೆದ ಮೇಲೆ ರಿಸಲ್ಟ್ ಬರುವುದಕ್ಕೆ 24 ಗಂಟೆ ಆಗಬಹುದು. ಅಂದ್ರೆ 24 ಗಂಟೆಗಳ ಕಾಲ ಸಮಯವನ್ನ ಕೂಡ ತೆಗೆದುಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಮೊದಲೇ ಟೆಸ್ಟ್ ಮಾಡೋಣ ಅಂದ್ರೆ ಈ ಹಿಂದೆ ಏನಿತ್ತು ಅದೇ ರೂಲ್ಸ್ನ ಇದೀಗ ಫಾಲೋ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಸ್ಯಾಂಪಲ್ ಪಡೆದ ಮೇಲೆ ರಿಸಲ್ಟ್ ಬರುವುದಕ್ಕೆ 24 ಗಂಟೆ ಆಗಬಹುದು. ಚೀನಾದಲ್ಲಿ ಕೊರೋನಾ ಉಲ್ಬಣವಾಗಿದೆ. ದೇಶದಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರತ್ತ ತಜ್ಞರ ಚಿತ್ತ ನೆಟ್ಟಿದೆ. ವಿದೇಶಿ ಪ್ರಯಾಣಿಕರ ಸ್ಯಾಂಪಲ್ ಆಧರಿಸಿ ರೂಲ್ಸ್ ಅನ್ನ ನಿರ್ಧಾರ ಮಾಡಲಾಗುತ್ತೆ. ಹಾಗಾದ್ರೆ ಇನ್ನು ಈಗಾಗಲೇ 2% ರಷ್ಟು ರ್ಯಾಂಡಮ್ ಸ್ಯಾಂಪಲ್ ಟೆಸ್ಟಿಂಗ್ ನಡೀತಾ ಇದೆ. ಪ್ರಯಾಣಿಕರ ಟೆಸ್ಟಿಂಗ್ ರಿಪೋರ್ಟ್ ಬಳಿಕ ಮುಂದಿನ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಈ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನ ನೀಡಲಿದ್ದಾರೆ ತಜ್ಞರ ಟೀಮ್. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಎಸ್, ಏನು ಪವಿತ್ರ ಅಂದ್ರೆ ಇಷ್ಟು ದಿನ ಈ ಹಿಂದೆ ಏನ್ ರೂಲ್ಸ್ ಇತ್ತು ಅದನ್ನೇ ರೂಲ್ಸ್ ನ ಫಾಲೋ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಈಗ ಅಂತಾರಾಷ್ಟ್ರೀಯ ಪ್ರಯಾಣಿಕರತ್ತ ತಜ್ಞರ ಚಿತ್ತ ನೆಟ್ಟಿರುವಂತದ್ದು. ಅಂದ್ರೆ ಅವರು ಯಾವ ರೀತಿಯಾಗಿ ಕೇಸಸ್ ಹೆಚ್ಚಾಗ್ತಾ ಹೋಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಹೇಗೆ ಅಂತ. ರಮ್ಯ, ಈಗ ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ ಹೊಸ ಪ್ರಭೇದದ ವೈರಸ್ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಅದೇ ಬೇರೆ ಪ್ರಭೇದದಲ್ಲಿ ಅದರಲ್ಲೂ ಕೂಡ BF7 ತುಂಬ ಚೀನಾದಲ್ಲಿ ತಾಂಡವಾಡ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ ಏನಾದರೂ ಕೇಸಸ್ಗಳ ಸಂಖ್ಯೆ ಹೆಚ್ಚಾದರೆ ಅದು ವ್ಯಾಪಕವಾಗಿ ಹಬ್ಬುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಈಗ 2% ಅಷ್ಟು ರ್ಯಾಂಡಮ್ ಚೆಕ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು 100ರಿಂದ 150 ಸ್ಯಾಂಪಲ್ಗಳನ್ನು ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ನವೆಂಬರ್ ತಿಂಗಳು ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 8+7 ಆ ರೀತಿಯ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. ಅದನ್ನು ಜೀನೋಮಿಕ್ ಸೀಕ್ವೆನ್ಸಿಗೂ ಕೂಡ ಕಳಿಸಲಾಗುತ್ತೆ. ಈ ರ್ಯಾಂಡಮ್ ಟೆಸ್ಟ್ನಲ್ಲಿ ಎಷ್ಟು ಪಾಸಿಟಿವ್ ಬರುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡೇ ಮುಂದಿನ ಮಾರ್ಗಸೂಚಿಯನ್ನು ಪ್ರಕಟ ಮಾಡಲಾಗುತ್ತೆ. ಇನ್ ಕೇಸ್ ಏನಾದರೂ ಡೇಂಜರಸ್ ಟ್ರೆಂಡಿಂಗ್ ಅನ್ನು ಏನಾದರೂ ಗೊತ್ತಾದರೆ, ಕೇಸಸ್ ರೈಸ್ ಆಗ್ತಾ ಇದೆ ಅಂತ ಗೊತ್ತಾದರೆ ಮತ್ತೆ ಮಾರ್ಗಸೂಚಿಗಳನ್ನು ಬದಲಾಯಿಸುವಂತಹ ಸಾಧ್ಯತೆ ಇದೆ. ಆದರೆ ಕೇಸಸ್
ಕೇಸಸ್ಗಳ ಸಂಖ್ಯೆ ಏರಿಕೆಯಾಗಲ್ಲ ಅದನ್ನು ಕಡಿಮೆ ಆಗ್ತಾ ಇದೆ ಅಂದರೆ ಯಾವುದೇ ಮಾರ್ಗಸೂಚಿಗಳು ಬದಲಾಗೋದಿಲ್ಲ. ಹಾಗಾಗಿ ಇವತ್ತು ಸಂಜೆ ಏನಾದರೂ ರ್ಯಾಂಡಮ್ ಚೆಕ್ನ ರಿಸಲ್ಟ್ಗಾಗಿ ಈಗ ತಜ್ಞರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೋಮವಾರದಲ್ಲಿ ಏನಾದರೂ ಮತ್ತೆ ಹೊಸ ಮಾರ್ಗಸೂಚಿಗಳು ಬರುತ್ತಾ ಏನು ಅನ್ನುವಂಥದ್ರ ಬಗ್ಗೆ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಲಿದೆ ರಮ್ಯಾ.